ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಯ್ ಸ್ನೇಹಿತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡುತ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರತಿಭೆಯಲ್ಲಿ ಬೆಂಗಳೂರು ನಗರದ ಸ್ಥಾನ ಎಷ್ಟು ವಾಟ್ ಈಸ್ ದಿ ರ್ಯಾಂಕ್ ಆಫ್ ಬೆಂಗಳೂರು ಸಿಟಿ ಇನ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ಯಾಲೆಂಟ್ ಇದರ ಉತ್ತರ ಆಪ್ಷನ್ ಮೂರು ಐದನೇ ಸ್ಥಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐನಲ್ಲಿ ವಿಶ್ವದ ಅಗ್ರ ಐದು ನಗರಗಳಲ್ಲಿ ಬೆಂಗಳೂರು ಐದನೇ ಸ್ಥಾನವನ್ನು ಪಡೆದಿದೆ ಮೊದಲ ನಾಲ್ಕು ನಗರಗಳು ಯು ಎಸ್ ಎ ನಗರಗಳಾಗಿವೆ ಇದನ್ನು ಟೈಡ್ ಫ್ರೇಮ್ವರ್ಕ್ನಿಂದ ಅಳೆಯಲಾಗಿದ್ದು ಹಾರ್ವರ್ಡ್ ಬಿಸ್ನೆಸ್ ರಿವ್ಯೂ ಅಥವಾ ಎಚ್ ಬಿ ಆರ್ನಲ್ಲಿ ಪಟ್ಟಿ ಮಾಡಲಾಗಿದೆ ಮೊದಲ ನಾಲ್ಕು ನಗರಗಳು ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ಬೋಸ್ಟನ್ ಮತ್ತು ಸಿಯಾಟಲ್ಗಳು ವೈವಿಧ್ಯತೆ ಮತ್ತು ಪ್ರತಿಭೆ ವಿಷಯಗಳಲ್ಲಿ ಶ್ರೇಯಾಂಕವನ್ನು ನೀಡಲಾಗ್ತಾ ಇದ್ದು ಬೆಂಗಳೂರು ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶ್ರೇಯಾಂಕವನ್ನು ಹೊಂದಿದೆ ನಗರದಲ್ಲಿ ಹೂಡಿಕೆಗಳು ಪ್ರತಿಭೆಯ ವೈವಿಧ್ಯತೆ ದೇಶದ ಡಿಜಿಟಲ್ ಅಡಿಪಾಯಗಳ ವಿಕಾಸ ಮೊದಲಾದವು ನಿರ್ಧರಿಸುತ್ತವೆ ಜಾಗತಿಕ ಶ್ರೇಯಾಂಕದಲ್ಲಿರುವಂತಹ ಭಾರತದ ನಗರಗಳಲ್ಲಿ ದೆಹಲಿ ಹದಿನೆಂಟನೇ ಸ್ಥಾನದಲ್ಲಿದೆ ಹೈದರಾಬಾದ್ ಹತ್ತೊಂಬತ್ತನೇ ಸ್ಥಾನ ಮುಂಬೈ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ವಿದ್ಯುತ್ ಆಘಾತದಿಂದ ಆನೆಗಳ ಅತಿ ಹೆಚ್ಚು ಸಾವುಗಳನ್ನು ಯಾವ ರಾಜ್ಯ ದಾಖಲಿಸಿದೆ ವಿಚ್ ಸ್ಟೇಟ್ ಹ್ಯಾಸ್ ರೆಕಾರ್ಡೆಡ್ ದಿ ಹೈಯೆಸ್ಟ್ ಡೆತ್ಸ್ ಆಫ್ ಎಲಿಫೆಂಟ್ಸ್ ಡ್ಯೂ ಟು ಇಲೆಕ್ಟ್ರೋಕ್ಯೂಷನ್ ಬಿಟ್ವೀನ್ ಟೂ ತೌಸಂಡ್ ನೈನ್ ಆ್ಯಂಡ್ ಟೂ ತೌಸಂಡ್ ನೈನ್ಟೀನ್ ಉತ್ತರ ಆಪ್ಷನ್ ಮೂರು ಒಡಿಶಾದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ನೀಡಿದಂತಹ ಅಂಕಿ ಅಂಶಗಳ ಪ್ರಕಾರ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ದೇಶದಾದ್ಯಂತ ಆರುನೂರು ಆನೆಗಳು ವಿದ್ಯುತ್ ಆಘಾತದಿಂದ ಸಾವನ್ನಪ್ಪಿವೆ ಇದರಲ್ಲಿ ಒಡಿಶಾದಲ್ಲಿ ನೂರ ಹದಿನೇಳು ಕರ್ನಾಟಕದಲ್ಲಿ ನೂರ ಹದಿನಾರು ಮತ್ತು ಅಸ್ಸಾಂನಲ್ಲಿ ನೂರ ಐದು ಸಾವುಗಳು ಸಂಭವಿಸಿವೆ ಅರುಣಾಚಲ ಪ್ರದೇಶ ತ್ರಿಪುರ ಮತ್ತು ಮಹಾರಾಷ್ಟ್ರ ಮಾತ್ರ ವಿದ್ಯುತ್ ಆಘಾತದಿಂದ ಶೂನ್ಯ ಆನೆ ಸಾವುಗಳನ್ನು ದಾಖಲಿಸಿದಂತಹ ರಾಜ್ಯಗಳಾಗಿವೆ ಭಾರತದ ಆನೆ ಅಥವಾ ಇಂಡಿಯನ್ ಎಲಿಫೆಂಟ್ ಭಾರತದ ಆನೆಯು ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದೆ ಪರಿಸರ ಮತ್ತು ಅರಣ್ಯ ಇಲಾಖೆಯು ಪ್ರಾಜೆಕ್ಟ್ ಎಲಿಫೆಂಟ್ ಕಾರ್ಯಕ್ರಮದ ಮೂಲಕ ಸಂರಕ್ಷಿಸಲಾಗ್ತಾ ಇದೆ ಕರ್ನಾಟಕ ಅತಿ ಹೆಚ್ಚು ಆನೆಗಳನ್ನು ಹೊಂದಿದೆ ಅಸ್ಸಾಂ ಮತ್ತು ಕೇರಳ ನಂತರದ ಸ್ಥಾನದಲ್ಲಿವೆ ಭಾರತದಲ್ಲಿ ಕರ್ನಾಟಕ ರಾಜ್ಯವು ಇಪ್ಪತ್ತೆರಡು ಪ್ರತಿಶತದಷ್ಟು ಆನೆಗಳು ಹದಿನೆಂಟು ಪ್ರತಿಶತದಷ್ಟು ಹುಲಿಗಳು ಮತ್ತು ಹದಿನಾಲ್ಕು ಪ್ರತಿಶತದಷ್ಟು ಚಿರತೆಗಳಿಗೆ ನೆಲೆಯಾಗಿದೆ ಭಾರತವು ಪ್ರಪಂಚದ ಎಪ್ಪತ್ತೈದು ಪ್ರತಿಶತದಷ್ಟು ಹುಲಿ ಜನಸಂಖ್ಯೆಗೆ ಹಾಗೂ ಭಾರತವು ಪ್ರಪಂಚದ ಅರವತ್ತು ಪ್ರತಿಶತದಷ್ಟು ಏಷ್ಯಾದ ಆನೆಗಳಿಗೆ ನೆಲೆಯಾಗಿದೆ ಕರ್ನಾಟಕ ರಾಜ್ಯವು ಮೈಸೂರು ಹಾಗೂ ದಾಂಡೇಲಿಯಲ್ಲಿ ಒಟ್ಟು ಎರಡು ಆನೆ ಮೀಸಲು ಪ್ರದೇಶಗಳನ್ನು ಅಥವಾ ಎಲಿಫೆಂಟ್ ರಿಸರ್ವ್ಗಳನ್ನು ಕರ್ನಾಟಕ ಹೊಂದಿದೆ ಪ್ರಾಜೆಕ್ಟ್ ಎಲಿಫೆಂಟ್ ಇದು ಆನೆಗಳನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಆನೆಗಳ ರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಸಹಾಯ ಮಾಡಲು ಕೇಂದ್ರ ಸರ್ಕಾರದ ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭಿಸಿದಂತಹ ಪ್ರಾಯೋಜಿತ ಯೋಜನೆಯಾಗಿದೆ ಭಾರತೀಯ ಆನೆಯು ಭಾರತದ ಹದಿನಾರು ರಾಜ್ಯಗಳಲ್ಲಿ ವಿಶೇಷವಾಗಿ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ ಈಶಾನ್ಯ ಭಾರತ ಪೂರ್ವ ಭಾರತ ಮಧ್ಯ ಭಾರತ ಮತ್ತು ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತವೆ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶೆಡ್ಯೂಲ್ ಒಂದರ ಪ್ರಕಾರ ಸಂರಕ್ಷಿತ ಜಾತಿಗಳ ಪಟ್ಟಿಯಲ್ಲಿ ಹಾಗೂ ಸೈಟ್ಸ್ನಲ್ಲಿ ಈ ಪ್ರಭೇದವನ್ನು ಸೇರಿಸಲಾಗಿದೆ ರಸ್ತೆ ರೈಲ್ವೆ ಹಳಿ ಮೇಲೆ ಚಲಿಸಬಲ್ಲಂತಹ ವಿಶ್ವದ ಮೊದಲ ದ್ವಿ ಮಾದರಿಯ ವಾಹನ ಪರಿಚಯಿಸಿದಂತಹ ದೇಶ ಯಾವುದು ವಿಚ್ ಕಂಟ್ರಿ ಇಂಟ್ರೊಡ್ಯೂಸ್ಡ್ ದಿ ವರ್ಲ್ಡ್ಸ್ ಫಸ್ಟ್ ಡ್ಯೂಯಲ್ ಮೋಡ್ ವೆಹಿಕಲ್ ದಾಟ್ ಕ್ಯಾನ್ ಟ್ರಾವೆಲ್ ಆನ್ ರೋಡ್ ಅಂಡ್ ರೈಲ್ವೆ ಟ್ರ್ಯಾಕ್ ಇರೋ ಉತ್ತರ ಆಪ್ಷನ್ ಎರಡು ಜಪಾನ್ ದೇಶ ರಸ್ತೆ ರೈಲ್ವೆ ಹಳಿ ಮೇಲೆ ಚಲಿಸಬಲ್ಲ ವಿಶ್ವದ ಮೊದಲ ದ್ವಿ ಮಾದರಿಯ ವಾಹನವನ್ನ ಜಪಾನ್ ಪರಿಚಯಿಸಿದೆ ಈ ವಾಹನ ನೋಡಲು ಮಿನಿ ಬಸ್ನಂತೆ ಕಾಣುತ್ತದೆ ಮತ್ತು ರಸ್ತೆ ಮೇಲೆ ಸಾಮಾನ್ಯ ರಬ್ಬರ್ ಟೈರ್ಗಳಲ್ಲಿ ಚಲಿಸುತ್ತದೆ ಈ ವಾಹನ ಕೆಳಭಾಗದಲ್ಲಿ ಉಕ್ಕಿನ ಚಕ್ರಗಳನ್ನು ಹೊಂದಿದ್ದು ಅದು ರೈಲು ಹಳಿಗಳಲ್ಲಿ ಮೇಲೆ ಚಲಿಸುತ್ತದೆ ವರದಿಗಳ ಪ್ರಕಾರ ಈ ವಾಹನ ಸುಮಾರು ಇಪ್ಪತ್ತೊಂದು ಪ್ರಯಾಣಿಕರನ್ನ ಕರೆದೊಯ್ಯಲಿದೆ ಮತ್ತು ಹಳಿಗಳ ಮೇಲೆ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗ ಸಾರ್ವಜನಿಕ ರಸ್ತೆ ಮೇಲೆ ಗಂಟೆಗೆ ಸುಮಾರು ನೂರು ಕಿಲೋಮೀಟರ್ ವೇಗದಲ್ಲಿ ಇದು ಚಲಿಸಬಲ್ಲದು ಉತ್ತಮ ಆಡಳಿತ ಸೂಚ್ಯಂಕ ವರದಿಯಲ್ಲಿ ಅಗ್ರ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಟಾಪ್ಡ್ ದಿ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ರಿಪೋರ್ಟ್ ಉತ್ತರ ಆಪ್ಷನ್ ನಾಲ್ಕು ಗುಜರಾತ್ ರಾಜ್ಯ ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯಗಳ ಆಡಳಿತ ವ್ಯವಸ್ಥೆ ಸುಧಾರಣೆಗಳ ಮೇಲೆ ಬೆಳಕು ಚೆಲ್ಲುವ ಉತ್ತಮ ಆಡಳಿತ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೊಂದು ವರದಿಯನ್ನ ಕೇಂದ್ರ ಸರ್ಕಾರವು ಉತ್ತಮ ಆಡಳಿತ ದಿನವಾದ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದೆ ಸಮಗ್ರ ಪಟ್ಟಿಯಲ್ಲಿ ಕಳೆದ ವರ್ಷ ಮೂರನೇ ಸ್ಥಾನದಲ್ಲಿದ್ದಂತಹ ಕರ್ನಾಟಕ ಈ ಬಾರಿ ಐದು ಪಾಯಿಂಟ್ ಒಂದು ಸೊನ್ನೆ ಒಂಬತ್ತು ಅಂಕಗಳೊಂದಿಗೆ ಆರನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಗುಜರಾತ್ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳು ಮೊದಲ ಮೂರು ಸ್ಥಾನಗಳನ್ನು ಪಡೆದುಕೊಂಡಿವೆ ಒಟ್ಟು ಹತ್ತು ವಲಯಗಳಲ್ಲಿನ ಒಂದು ಐವತ್ತೆಂಟು ವಿಷಯಗಳನ್ನು ಆಧರಿಸಿ ಕೇಂದ್ರ ಸರ್ಕಾರವು ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮವು ಆಹಾರ ಬುಟ್ಟಿಯನ್ನು ವೈವಿಧ್ಯಗೊಳಿಸಲು ಯಾವ ಭಾರತೀಯ ಸಂಸ್ಥೆಯೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ದಿ ವರ್ಲ್ಡ್ ಫುಡ್ ಪ್ರೋಗ್ರಾಂ ಆಫ್ ದಿ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ವಿಚ್ ಇಂಡಿಯನ್ ಆರ್ಗನೈಜೇಷನ್ ಟು ಡೈವರ್ಸಿಫೈ ದಿ ಫುಡ್ ಬಾಸ್ಕೆಟ್ ಇದರ ಉತ್ತರ ಆಪ್ಷನ್ ಎರಡು ನೀತಿ ಆಯೋಗ ಸರ್ಕಾರಿ ಆಹಾರ ಕಾರ್ಯಕ್ರಮಗಳಲ್ಲಿ ರಾಗಿ ಅಥವಾ ಮಿಲೆಟ್ ಸೇರ್ಪಡೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಪರಿಹರಿಸಲು ನೀತಿ ಆಯೋಗವು ವಿಶ್ವಸಂಸ್ಥೆಯ ವಿಶ್ವ ಆಹಾರ ಕಾರ್ಯಕ್ರಮದೊಂದಿಗೆ ಅಥವಾ ಡಬ್ಲ್ಯೂ ಎಫ್ಪಿನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಪ್ಪಂದವು ಸರ್ಕಾರದ ಉಚಿತ ಆಹಾರ ವಿತರಣಾ ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುವಂತಹ ವಿವಿಧ ಸಾಮಗ್ರಿಗಳನ್ನು ಹೊಂದಿರುವಂತಹ ಆಹಾರದ ಬುಟ್ಟಿಯಲ್ಲಿ ರಾಗಿಯನ್ನು ಅಥವಾ ಮಿಲೆಟ್ ಅನ್ನು ಅಳವಡಿಸುವ ಮೂಲಕ ಆಹಾರದ ಬುಟ್ಟಿಯನ್ನು ವೈವಿಧ್ಯಗೊಳಿಸುವಂತಹ ಗುರಿಯನ್ನು ಹೊಂದಿದೆ ಫಾರಲಾನ್ ದ್ವೀಪಗಳ ರಾಷ್ಟ್ರೀಯ ವನ್ಯಜೀವಿ ಆಶ್ರಯವು ಯಾವ ದೇಶದಲ್ಲಿದೆ ಫಾರಲಾನ್ ಐಲ್ಯಾಂಡ್ ನ್ಯಾಷನಲ್ ವೈಲ್ಡ್ ಲೈಫ್ ರೆಫ್ಯೂಜ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಅಮೆರಿಕದಲ್ಲಿದೆ ಇತ್ತೀಚೆಗೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಕರಾವಳಿ ಆಯೋಗವು ಫಾರಲಾನ್ ದ್ವೀಪಗಳ ರಾಷ್ಟ್ರೀಯ ವನ್ಯಜೀವಿ ಆಶ್ರಯದಲ್ಲಿ ಇಲಿ ವಿಷವನ್ನು ಗಾಳಿಯಲ್ಲಿ ಬಿಡುವಂತಹ ಯೋಜನೆಯನ್ನು ಅನುಮೋದಿಸಿದೆ ದ್ವೀಪಗಳಲ್ಲಿನ ಇಲಿಗಳ ಸಂಖ್ಯೆಯನ್ನು ನಿಗ್ರಹಿಸಲು ಸಹಾಯ ಮಾಡುವ ಮೂಲಕ ಅಪರೂಪದ ಕಡಲ ಪಕ್ಷಿಗಳನ್ನು ಉಳಿಸುವಂತಹ ಪ್ರಯತ್ನ ಇದಾಗಿದೆ ಏರ್ ಬಸ್ ಯಾವ ಭಾರತೀಯ ಕಂಪನಿಯನ್ನ ಕಾರ್ಯತಂತ್ರದ ಪೂರೈಕೆದಾರರಾಗಿ ಆಯ್ಕೆ ಮಾಡಿದೆ ವಿಚ್ ಇಂಡಿಯನ್ ಕಂಪನಿ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಬೈ ಏರ್ ಬಸ್ ಆಸ್ ಅ ಸ್ಟ್ರಾಟಜಿಕ್ ಸಪ್ಲೈಯರ್ ಯಾವ ಉತ್ತರ ಆಪ್ಷನ್ ನಾಲ್ಕು ಟಾಟಾ ಟೆಕ್ನಾಲಜೀಸ್ ಯುರೋಪಿಯನ್ ಏರೋಸ್ಪೇಸ್ನ ಏರ್ಬಸ್ ಭಾರತ ಮೂಲದ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿ ಡಿಜಿಟಲ್ ಸೇವಾ ಸಂಸ್ಥೆ ಟಾಟಾ ಟೆಕ್ನಾಲಜೀಸ್ ಅನ್ನ ಕಾರ್ಯತಂತ್ರದ ಪೂರೈಕೆದಾರರನ್ನಾಗಿ ಆಯ್ಕೆ ಮಾಡಿದೆ ಟಾಟಾ ಟೆಕ್ನಾಲಜೀಸ್ ಕಂಪನಿಯು ಎಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಮತ್ತು ಸೇವೆಗಳ ಕಾರ್ಯತಂತ್ರದ ಪೂರೈಕೆದಾರ ಅಥವಾ ಇ ಎಮ್ ಇ ಎಸ್ ತ್ರೀ ಆಗಲು ಸಿದ್ಧವಾಗಿದೆ ಟಾಟಾ ಕಂಪನಿಯು ಮಾಸ್ಟರ್ ಸಪ್ಲೈ ಒಪ್ಪಂದದ ಮೂಲಕ ಏರ್ ಬಸ್ನೊಂದಿಗೆ ಸಹಕರಿಸುವಂತಹ ಗುರಿಯನ್ನು ಹೊಂದಿದೆ ರೇಡಿಯೋ ಉಜಾಲ ಪಂಜಾಬ್ ಇದು ಯಾವ ಕೇಂದ್ರ ಕಾರಾಗೃಹದ ರೇಡಿಯೋ ಚಾನಲ್ ಆಗಿದೆ ರೇಡಿಯೋ ಉಜಾಲ ಪಂಜಾಬ್ ಇಸ್ ದಿ ರೇಡಿಯೋ ಚಾನಲ್ ಆಫ್ ವಿಚ್ ಸೆಂಟ್ರಲ್ ಜೈಲ್ ಇರೋ ಉತ್ತರ ಆಪ್ಷನ್ ಒಂದು ಲುಧಿಯಾನ ಕೇಂದ್ರ ಕಾರಾಗೃಹ ಪಂಜಾಬ್ನ ಲುಧಿಯಾನ ಸೆಂಟ್ರಲ್ ಜೈಲ್ ಇದೀಗ ತನ್ನದೇ ಆದ ರೇಡಿಯೋ ಚಾನಲ್ ರೇಡಿಯೋ ಉಜಾಲ ಪಂಜಾಬ್ ಅನ್ನು ಇತ್ತೀಚೆಗೆ ಉದ್ಘಾಟಿಸಿದೆ ಜೈಲು ಕೈದಿಗಳು ಮಾತ್ರ ಈ ರೇಡಿಯೋ ಚಾನೆಲ್ ಅನ್ನು ನಡೆಸ್ತಾರೆ ಈ ನಿಟ್ಟಿನಲ್ಲಿ ರೇಡಿಯೋ ಜಾಕಿಗಳಾಗಿ ಕೆಲಸ ಮಾಡಲು ಕೈದಿಗಳು ತರಬೇತಿಯನ್ನು ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಪಂಜಾಬ್ ಇತರೆ ಆರು ಜೈಲುಗಳು ತಮ್ಮದೇ ಆದ ರೇಡಿಯೋ ಚಾನೆಲ್ಗಳನ್ನು ಪಡೆಯಲಿವೆ ಈ ಕಾರ್ಯಕ್ರಮವು ಕೈದಿಗಳಿಗೆ ಪುನರ್ವಸತಿ ಮತ್ತು ಕಲ್ಯಾಣ ಅವಕಾಶಗಳನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿದೆ ಹೆಚ್ಚಿನ ಮಾಹಿತಿಯನ್ನು ನೋಡದಾದರೆ ಪಂಜಾಬ್ನ ರಾಜಧಾನಿ ಚಂಡೀಗಢ ಬಿಯಾಸ್ ನದಿಯು ಪಂಜಾಬ್ನಲ್ಲಿ ಸಟ್ಲಜ್ ನದಿಯನ್ನು ಕೂಡಿಕೊಳ್ಳುವುದರೊಂದಿಗೆ ಭಾರತದಲ್ಲಿ ತನ್ನ ಹರಿವನ್ನು ಬಿಯಾಸ್ ನದಿ ಕೊನೆಗೊಳಿಸುತ್ತದೆ ಪೊಂಗ್ ಡ್ಯಾಮ್ ಸರೋವರ ಅಥವಾ ಮಹಾರಾಣಾ ಪ್ರತಾಪ್ ಸಾಗರ್ ಜಲಾಶಯವು ಹಿಮಾಚಲ ಪ್ರದೇಶದಲ್ಲಿ ಬಿಯಾಸ್ ನದಿಯಿಂದ ನಿರ್ಮಿಸಲ್ಪಟ್ಟಿದೆ ಪಂಜಾಬ್ನಲ್ಲಿರುವಂತಹ ರಾಮ್ಸಾರ್ ತಾಣಗಳು ಒಟ್ಟು ಆರು ಯಾವುದಂದ್ರೆ ಬಿಯ ಸಂರಕ್ಷಣಾ ಮೀಸಲು ಹರಿಕೆ ಸರೋವರ ಕಂಜ್ಲಿ ಸರೋವರ ರೂಪಾರ್ ಸರೋವರ ಕೇಶವಪುರ ಮಿಯಾನಿ ಸಮುದಾಯ ಮೀಸಲು ಮತ್ತು ನಂಗಲ್ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಇಂಗಾಲ ಸಮೃದ್ಧ ವಜ್ರದ ಆಕಾರದ ಭೂಮಿಯ ಸಮೀಪದಲ್ಲಿರುವಂತಹ ಕ್ಷುದ್ರ ಗ್ರಹದ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ದಿ ಕಾರ್ಬನ್ ರಿಚ್ ಡೈಮಂಡ್ ಶೇಪ್ಡ್ ನಿಯರ್ ಅರ್ತ್ ಆಸ್ಟ್ರಾಯ್ಡ್ ವಿಚ್ ಆರ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ರಿಗು ರಿಗು ಅಥವಾ ಒನ್ ನೈನ್ 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 ಜೆ ಯು ತ್ರೀ ಎಂದು ಕರೆಯಲ್ಪಡುವಂತಹ ಭೂಮಿಯ ಸಮೀಪವಿರುವಂತಹ ಇಂಗಾಲ ಸಮೃದ್ಧ ವಜ್ರದ ಆಕಾರದ ಕ್ಷುದ್ರಗ್ರಹ ಆಗಿದೆ ಹಯಬುಸಾ ಟು ಎಂಬುದು ಜಪಾನಿನ ಬಾಹ್ಯಾಕಾಶ ನೌಕೆಯಾಗಿದ್ದು ಇತ್ತೀಚೆಗೆ ಕ್ಷುದ್ರಗ್ರಹ ರಿಗು ಅನ್ನು ಅಧ್ಯಯನ ಮಾಡಿ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಶ್ಲೇಷಣೆಗಾಗಿ ಭೂಮಿಗೆ ತಂದಿದೆ ವಿಶ್ವ ಉದ್ದೀಪನ ಮದ್ದು ತಡೆ ಏಜೆನ್ಸಿಯ ಪ್ರಧಾನ ಕಚೇರಿ ಎಲ್ಲಿದೆ ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ವಾಡಾ ಇದರ ಉತ್ತರ ಆಪ್ಷನ್ ಒಂದು ಕೆನಡಾದ ಮಾಂಟ್ರಿಯಲ್ ಭಾರತದ ರಾಷ್ಟ್ರೀಯ ಡೋಪ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಅಥವಾ ಎನ್ ವಿಶ್ವ ಉದ್ದೀಪನ ಮದ್ದು ತಡೆ ಏಜೆನ್ಸಿ ಅಥವಾ ವಾಡಾ ಮಾನ್ಯತೆಯನ್ನು ಮರಳಿ ಪಡೆದುಕೊಂಡಿದೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಎಲ್ ತನ್ನ ಮಾನ್ಯತೆಯನ್ನು ಕಳೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಏಷ್ಯನ್ ಗೇಮ್ಸ್ ನಡೆಯಲಿದೆ ಇದರಿಂದ ಮುಂದಿನ ವರ್ಷ ಹೆಚ್ಚು ಕ್ರೀಡಾಪಟುಗಳನ್ನು ಪರೀಕ್ಷಿಸಲು ಭಾರತಕ್ಕೆ ಸಾಧ್ಯ ಆಗಲಿದೆ ವಾಡಾ ಪ್ರಕಟಿಸಿದಂತಹ ಇತ್ತೀಚಿನ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ನೂರ ಐವತ್ತೆರಡು ಡೋಪಿಂಗ್ ನಿಯಮ ಉಲ್ಲಂಘನೆಗಳು ವರದಿಯಾಗಿವೆ ಜೊತೆಗೆ ಭಾರತವು ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಬಾಡಿ ಬಿಲ್ಡಿಂಗ್ ವೇಟ್ ಲಿಫ್ಟಿಂಗ್ ಮತ್ತು ಅಥ್ಲೆಟಿಕ್ಸ್ ಈ ಉಲ್ಲಂಘನೆಗಳಿಗೆ ಪ್ರಮುಖ ಕಾರಣವಾಗಿವೆ ವಾಡಾದ ಕೇಂದ್ರ ಕಚೇರಿ ಕೆನಡಾದ ಮಾಂಟ್ರಿಯಲ್ ನಗರದಲ್ಲಿದೆ ಒನ್ಲೇ ಕರೆಂಟ್ ಅಪೇರ್ಸ್ಗಳು ಯಾವ ರಾಜ್ಯದ ಮುಖ್ಯಮಂತ್ರಿ ಶ್ರೀಕೃಷ್ಣ ಬಲರಾಮ್ ಜಗನ್ನಾಥ ರಥಯಾತ್ರೆಯನ್ನ ವಾರ್ಷಿಕ ರಾಜ್ಯೋತ್ಸವ ಅಂತ ಘೋಷಣೆ ಮಾಡಿದ್ದಾರೆ ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ ಅತಿ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವಂತಹ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಉತ್ತರ ಪ್ರದೇಶ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಥ್ಲೀಟ್ಗಳ ಆಯೋಗದ ಸದಸ್ಯರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಪಿ ವಿ ಸಿಂಧು ಸುದ್ದಿಯಲ್ಲಿರುವಂತಹ ಗ್ಯಾನಿಮೇಡ್ ಯಾವ ಗ್ರಹದ ಒಂದು ಚಂದ್ರ ಆಗಿದೆ ಜೂಪಿಟರ್ ಅಥವಾ ಗುರುಗ್ರಹ ಇತ್ತೀಚೆಗೆ ಶಿಕ್ಷಕರ ವಿಶ್ವವಿದ್ಯಾಲಯವನ್ನು ಅನುಮೋದಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ದೆಹಲಿ ಕನಿಷ್ಠ ಬೆಂಬಲ ಬೆಲೆ ಅಥವಾ ಪಿ ನಿಗದಿ ಪ್ರಕ್ರಿಯೆಯಲ್ಲಿ ರೈತರ ಕನಿಷ್ಠ ಲಾಭಾಂಶ ಎಷ್ಟು ಐವತ್ತು ಪರ್ಸೆಂಟ್ ಪುರಾತನ ಡೈನೋಸಾರ್ ಪ್ರಭೇದವಾದ ರಾಪ್ಟರ್ ಗ್ರೀನ್ನ ಅವಶೇಷಗಳು ಇತ್ತೀಚೆಗೆ ಯಾವ ದೇಶದಲ್ಲಿ ಕಂಡುಬಂದಿವೆ ಯುನೈಟೆಡ್ ಕಿಂಗ್ಡಮ್ ಇತ್ತೀಚೆಗೆ ಡಬ್ಲ್ಯೂ ಒ ಅನುಮೋದಿಸಿದ ನೋವಾಕ್ ಸೋವಿಡ್ ಯಾವ ರೋಗವನ್ನು ತಡೆಗಟ್ಟಲು ಲಸಿಕೆಯಾಗಿದೆ ಕೋವಿಡ್ ಯಾವ ರಾಜ್ಯ ಸರ್ಕಾರವು ರಾಜ್ಯ ಸಿನಿ ನೀತಿ ಎರಡು ಸಾವಿರದ ಇಪ್ಪತ್ತನ್ನು ಅನುಮೋದಿಸಿದೆ ಮಣಿಪುರ ಎರಡು ಸಾವಿರದ ಇಪ್ಪತ್ತೊಂದರ ಅತಿ ಹೆಚ್ಚು ಜನಪ್ರಿಯ ಆ್ಯಪ್ ಆಗಿ ಹೊರಹೊಮ್ಮಿದಂತಹ ಆ್ಯಪ್ ಯಾವುದು ಟಿಕ್ ಟಾಕ್ ನಿನ್ನೆ ಪ್ರಶ್ನೆಗಳು ಉತ್ತರಗಳು ಭಾರತದಲ್ಲಿ ಉತ್ತಮ ಆಡಳಿತ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ ಇಪ್ಪತ್ತೈದರಂದು ವಿಶ್ವದ ಅತ್ಯಂತ ದೊಡ್ಡ ದೂರದರ್ಶಕ ಯಾವುದು ಜೇಮ್ಸ್ ವೆಬ್ ದೂರದರ್ಶಕ ನಿಮಗಾಗಿ ಪ್ರಶ್ನೆಗಳು ರೇಡಿಯೋ ಉಜಾಲ ಪಂಜಾಬ್ ಇದು ಯಾವ ಕೇಂದ್ರ ಕಾರಾಗೃಹದ ರೇಡಿಯೋ ಚಾನೆಲ್ ಆಗಿದೆ ಉತ್ತಮ ಆಡಳಿತ ಸೂಚ್ಯಂಕ ವರದಿಯಲ್ಲಿ ಅಗ್ರ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳಿಗೆ ಯಾರಾದರೂ ಜಾಯ್ನ್ ಆಗಬೇಕೆಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಖುದ್ದಾಗಿ ಮೆಸೇಜ್ ಮಾಡಿ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದವರಿಗೆ ಎಲ್ಲ ಚಾನಲ್ಗಳು ಗ್ರೂಪ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ